ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಐಶ್ವರ್ಯ, ಈಕೆ ಬಗ್ಗೆ ನಿಮಗೆ ಗೊತ್ತಾ? ಬಹುಶಃ ಈಕೆಯ ಹಿನ್ನೆಲೆ ಮತ್ತು ಈಕೆಯ ಬದುಕಿನ ಕಥೆ ಗೊತ್ತಾದರೆ ಮಮ್ಮಲ ಮರುಗ್ತೀರಿ. ಐಶ್ವರ್ಯ ಸಿನಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಹೊತ್ತು ಕೆಲ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಪ್ರಾಜೆಕ್ಟ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ತಂದೆ ತಾಯಿಯ ಒಬ್ಬಳೆ ಸುಪುತ್ರಿ. ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರೋದ್ರಿಂದ ಬಹಳ ಮುದ್ದಾಗಿ ಈಕೆಯನ್ನು ಬೆಳೆಸಿದ್ದಾರೆ. ಅಷ್ಟು ಮಾತ್ರವಲ್ಲ, ತುಂಬ ಪ್ರೊಟೆಕ್ಟಿವ್ ಆಗಿ ಕೂಡ ತಮ್ಮ ಮಗಳನ್ನು ಅವರು ಬೆಳೆಸಿದರು. ಆದರೆ ದಿಢೀರ್ ನಡೆದಂಥ ಬದುಕಿನ ಕೆಳ ಬೆಳವಣಿಗೆಗಳು ಈಕೆಯ ಬದುಕನ್ನೇ ತಲೆಕೆಳಗಾಗುವಂತೆ ಮಾಡಿತ್ತು. ಹೌದು, ವಯಸ್ಸಲ್ಲದ ವಯಸ್ಸಿನಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಳ್ಳುವಂಥ ಸನ್ನಿವೇಶ ಐಶ್ವರ್ಯ ಅವರಿಗೆ ಎದುರಾಯಿತು. 2018 ಐಶ್ವರ್ಯ ಅವರ ತಂದೆ ಬಿಸ್ನೆಸ್ ಕೆಲಸದ ಮೇಲೆ ಅಂತ ಹೈದರಾಬಾದ್ಗೆ ಹೋದಂಥ ಸಂದರ್ಭದಲ್ಲಿ ದಿಢೀರಂತ ಆಕೆಯ ಕುಟುಂಬಕ್ಕೆ ಒಂದು ವಿಷಯ ಬರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವರ ತಂದೆ ಇನ್ನಿಲ್ಲ ಅನ್ನುವಂಥದ್ದು. ಈ ವಿಚಾರ ಆಕೆಗೆ ಬರ ಸೆಳಿನಂತೆ ಬಂದೆರಗುತ್ತೆ. ಅದಾದ ನಂತರದಲ್ಲಿ ಬಹಳನೇ ಕಷ್ಟದ ದಿನಗಳನ್ನು ಐಶ್ವರ್ಯ ನೋಡಬೇಕಾಗತ್ತೆ. ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗಿರುವಂಥ ತಾಯಿ ಕೂಡ ಆಕೆಯ ಜೊತೆಗಿರ್ತಾರೆ. ಹೇಗೋ ಏನೋ ತಂದೆಯ ಬಿಸ್ನೆಸ್ ಇದೆ, ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಸಂದರ್ಭದಲ್ಲೇ ಆಕೆಗಿನ್ನೂ ಎಳೆಯ ಪ್ರಾಯ. ಆದರೆ ಅವರ ತಂದೆಯ ಬಿಸ್ನೆಸ್ ಪಾರ್ಟ್ನರ್ಸ್ ಆಕೆಗೆ ಬಹಳಷ್ಟು ಮೋಸವನ್ನು ಕೂಡ ಮಾಡ್ತಾರೆ. ಆಗ ಅಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದಂಥ ಆಕೆ ಆ ಬಿಸ್ನೆಸ್ನಿಂದ ಹೊರಗೆ ಬರ್ತಾರೆ. ಆನಂತರದಲ್ಲಿ ಸಿನಿಮಾ ಜಗತ್ತಿನಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥ ಸಂದರ್ಭದಲ್ಲಿ 2020 ಐಶ್ವರ್ಯ ಅವರ ತಾಯಿಯ ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ. ಆಗ ಐಶ್ವರ್ಯ ಅವರ ತಾಯಿ ಕೂಡ ಇಹಲೋಕವನ್ನು ತ್ಯಜಿಸುವಂತಾಗುತ್ತೆ. ಆಗ ಐಶ್ವರ್ಯಗೆ ದಿಕ್ಕೇ ತೋಚದಂಥ ಪರಿಸ್ಥಿತಿ, ನೆಲವೇ ಕುಸಿದಂಥ ಪರಿಸ್ಥಿತಿ. ಪುಟ್ಟ ಕುಟುಂಬ, ತಂದೆ ತಾಯಿ ಮಗಳು, ಅವರ ಪ್ರಪಂಚವೇ ಇಷ್ಟ ಆಗಿರುತ್ತೆ. ಆದರೆ ದಿಢೀರಂತ ಹೇಳಿ ತಂದೆ ತಾಯಿ ಇಬ್ಬರೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಅನಾಥೆಯಾಗಿ ಐಶ್ವರ್ಯ ಉಳಿತಾರೆ. ಸಂಬಂಧಿಕರಿದ್ದಾರೆ, ಆದರೆ ಸಂಬಂಧಿಕರು ಯಾರೂ ಕೂಡ ನೆರವಿಗಿಲ್ಲ, ಯಾರೂ ಕೂಡ ಯಾರೊಂದಿಗೂ ಕೂಡ ಉತ್ತಮವಾದಂಥ ಒಡನಾಟ ಇಲ್ಲ, ಬಾಂಧವ್ಯ ಇಲ್ಲ. ಆದರೆ ಒಂದಷ್ಟು ಗೆಳೆಯರ ತಂಡ ಐಶ್ವರ್ಯ ಬೆನ್ನಿಗಿರುತ್ತೆ. ಅದೇ ಅವರಿಗೆ ಶಕ್ತಿ ಮತ್ತು ಸ್ಫೂರ್ತಿಯಾಗಿರುತ್ತೆ. ನಾನೊಬ್ಬಳು ಸ್ಟ್ರಾಂಗ್ ಹೆಣ್ಣುಮಗಳು, ಈ ಪರಿಸ್ಥಿತಿಯನ್ನು ನಾನು ಎದುರಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿ ಐಶ್ವರ್ಯ ಮುಂದೆ ಸಾಗುವಂಥದ್ದನ್ನು ಮಾಡ್ತಾರೆ. ಇಲ್ಲಿವರೆಗೂ ಬಹಳಷ್ಟು ಕಷ್ಟಪಟ್ಟು ಈ ವೇದಿಕೆಯವರೆಗೂ ಕೂಡ ಐಶ್ವರ್ಯ ಬಂದು ನಿಂತಿದ್ದಾರೆ. ಏನೇ ಆಗಲಿ, ಆಕೆಗೆ ಒಳ್ಳೆಯದಾಗಲಿ, ಆಕೆಯ ತಂದೆ ತಾಯಿ ಹೆಮ್ಮೆ ಪಡುವಂಥ ಕೆಲಸ ಆಕೆ ಮಾಡಲಿ ಅನ್ನುವಂಥ ಒಂದು ಆಶಯ ನಮ್ಮದು ಕೂಡ. ಸೊ ಆಕೆ ಬಿಗ್ ಬಾಸ್ನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಲಿ ಅಂತ ನಾವು ಕೂಡ ಆಶಿಸೋಣ.